ಭಾರತಿ ಔಫ್ ರೇಣುಕಾ, ರಿಜ್ವಾನ್ ಬೇಗಮ್ಮ ಉರ್ಫ್ ಕಾವೇರಿ, ಕನ್ಯಾಕುಮಾರಿ ಶಿವು, ಚನ್ನಮ್ಮ ಉರ್ಫ್ ಸುಮಾ ಪರಶುರಾಮ, ಈ ಜನ ಬಂದು ಚೆನ್ನಾಗಿತ್ತು. ಆದರೆ ಇಲ್ಲಪ್ಪ ನಾವು ಹೊಸ ಬದುಕು ಕೊಡ್ರಿ ಅಂತೇಳಿ, ನಮ್ಮ ಮೇಲಿಂದ ಕಾನೂನು ಸ್ವಲ್ಪ ಕಡಿಮೆ ಮಾಡಿರಿ, ಬದುಕ್ತೀವಿ ನಾವು, ದುಡಿದು ಬದುಕ್ತೀವಿ ಅಂತೇಳಿ ಬಂದರು. ಆದರೆ ಇವತ್ತು ಪರಿಸ್ಥಿತಿ ಏನದ ಅಂತೇಳಿ, ಹಾಗೆ ಪೇಪರ್ ರಿಪೋರ್ಟ್ ನೋಡ್ತಾ ಇದ್ದಾಗ, ಪತ್ರಿಕೆಗಳು ನೋಡ್ತಾ ಇದ್ದಾಗ ಮನಸ್ಸಿಗೆ ನೋವಾಯ್ತಂತ. ಇವತ್ತಿನವರೆಗೂ ಕನ್ಯಾಕುಮಾರಿ ಅವರಲ್ಲಿ ಒಬ್ಬರು ಇನ್ನೂ ಜೈಲಲ್ಲೇ ಇದ್ದಾರೆ. ಅವರು 14-17 ಬಂದದ್ದು ಎಲ್ಲ ಸೆನ್ನಾಗಿದ್ದಾರಂಥವ್ರು. ಇವರು ಇಲ್ಲಿವರೆಗೆ ಪುನರ್ವಸತಿ ಇನ್ನೂ ಆಗಿಲ್ಲ, ಅವ್ರ ಮಣಿ ಆಗಿಲ್ಲ, ಅವ್ರಿಗೆ ಜಾಗಗಳು ಸಿಕ್ಕಿಲ್ಲ, ಹೊಲ ಸಿಕ್ಕಿಲ್ಲ, ಏನೂ ಕೊಡ್ತಾರಂತ ಹೇಳಿ ಉದ್ಯೋಗ. ಮತ್ತೆ ಅವ್ರು ಉದ್ಯೋಗ ಬೇಕಲ್ಲ, ಯಾವ ಉದ್ಯೋಗ ಕೊಡ್ತಾರೆ? ಅದ್ರೂ ನೆಕ್ಸಲೈಟ್ಸ್ ಅಂದ ತಕ್ಷಣ ಜನರು ಅನಿಸ್ತಾರೆ, ಏನು ಹಿಂದಿದ್ದೇವೆ ಕೆಟ್ಟ ಮನುಷ್ಯ, ಇವು ನಾಳೆ ಅವ ಇದ ಉದ್ಯೋಗ ಮಾಡ್ತಾನೋ ಬೇಕಾಗೆ. ನಮ್ಮ 3 ಜನನೂ ಅವ್ರನ್ನ ಒಪ್ಪಿಕೊಳ್ಳೋದಿಲ್ಲ. ಅಂಥ ಪರಿಸ್ಥಿತಿ ಸರ್ಕಾರ ಮುಂದೆ ಬರಬೇಕಾಗ್ತದೆ. ಆಗಿದ್ದು ಸಿದ್ದರಾಮಯ್ಯ ಸರ್ಕಾರ, ಈಗೂ ಸಿದ್ದರಾಮಯ್ಯ ಸರ್ಕಾರ, ಈಗ ಬಂದ ಮೇಲೆದಾದ್ರು ಇದು 1.5 ವರ್ಷ ಆಯಿತು. ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಏನು ಮಾಡಿದರು? ಇವತ್ತೊಂದು ದೊಡ್ಡ ಪ್ರಶ್ನೆ ಓದ್ಬಿಟ್ಟದ ಮಾಡಿದವರು ಇವರು, ಗೌರಿ ಲಂಕೇಶ್ ಇವರೆಲ್ಲ ಹೌದು ಒಳ್ಳೆ ವಿಚಾರಧಾರೆ ಇದ್ದಂಥವ್ರು, ಸಮಾಜವಾದಿ ನೆಲಗಟ್ಟಿನಲ್ಲಿ ಬಂದಂಥವ್ರು, ಬಡತನದ ಬಗ್ಗೆ ನೋಡಿದಂಥವ್ರು, ಕೆಳಜಾತಿಯ ಜನರ ಬದುಕು ಯಾವ ರೀತಿ ನೋಡಿದವರು ನಮ್ಮ ಸಿದ್ದರಾಮಯ್ಯನವರು, ಮತ್ತು ಹಿಂದುಳಿದ ಅಹಿಂದ ಸಂಘಟನೆ ಮಾಡಿದವರು, ಅಹಿಂದ ಸಂಘಟನೆ ಮಾಡಿ ಇಡೀ ಜನರಿಗೆಲ್ಲ ಅನುಕೂಲ ಮಾಡ್ತೇನೆ ಅಂತ ಹೇಳಿದವರು. ಈ ಕೇವಲ ಪಾಪ 13 ಜನರಿಗೆ ಇವ್ರಿಗೊಂದಿಷ್ಟು 1 ಎಕರೆ 2 ಎಕರೆ ಭೂಮಿಯನ್ನು ಕೊಡಿಸೋ, ಮತ್ತೇನು ಮಾಡಿ ಅವ್ರ ಮೇಲೆ ಇಂಥ ಕೇಸ್ಗಳಿಗೆ ಅದು ತೆಗೆದಾಕೋ, ಮತ್ತೇನು ಮಾಡಲಿಕ್ಕೆ ಸಾಧ್ಯ ಕಾನೂನಾತ್ಮಕವಾಗಿ? ಅಟ್ಲೀಸ್ಟ್ ಅವ್ರಿಗೆ ಅಡ್ಡಾಡಲಿಕ್ಕೆ ಕಷ್ಟ ಕೊಡ್ಬೇಕಲ್ರಿ ಪಾಪ, ಏನಾದ್ರು ಮಾಡ್ಬೇಕಲ್ಲ ಅವಕ್ಕೆ. ಇವತ್ತು ಪಾಪ ಉಪವಾಸ ಬೀಳುವಂಥ ಪ್ರಸಂಗ, ದುಡಿದ್ರು ಯಾರು ಹೇಳ್ತಾರೆ ನಿಮಗೆ ಈಗಾಗಲೇ ಇವ್ರ ಮೇಲೆ ಒಂದು ಆರೋಪ ಇರೋದನ್ನು ಜನ ಸಹಿತ ಇವ್ರ ಸಂಶಯ ದೃಷ್ಟಿ ನೋಡ್ತಾರೆ. ಇವತ್ತಿನ ಸಹಿತ ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಭೀಕರದಂತಂದ್ರೆ, ಮೇಲ್ಜಾತಿಯ ಓಣಿಗಳಲ್ಲಿ ಕೆಳಜಾತಿ ಜನಕ್ಕೆ ಬಾಡಿಗೆ ಕೊಡುವ ಸಹಿತ ಇವತ್ತು ಕಷ್ಟದ. ಅದು ಬೆಂಗಳೂರಿನಂಥ ಸಿಟಿಗಳಲ್ಲಿ, ಇನ್ನು ಹಳ್ಳಿಗಳಲ್ಲಿಂದ ಮೂರು ಹೋಗಿಬಿಡು. ಪರಿಸ್ಥಿತಿ ಭಾಳ ನಾಜೂಕದ. ಇವತ್ತು ಹೋಗಿಲ್ಲ, ಮುಂದೆ ಜಾತಿ ಪದ್ಧತಿ ಹೋಗಿಲ್ಲ, ಬಡತನ ಇನ್ನೂ ಹೋಗುವ ಸಾಧ್ಯತೆ ಇಲ್ಲ, ನಮಗೆಲ್ಲ ನೌಕರಿಗಳು ಇಲ್ಲ, ಜೊತೆಗೆ